ಸುಮಾರು 10 ತಿಂಗಳುಗಳಿಂದ ಈ ಒಂದು ರಸ್ತೆ ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು ವೈಟ್ ಟಾಪಿಂಗ್ ಮಾಡುವಂತ ನೆಪದಲ್ಲಿ ಈ ಒಂದು ರಸ್ತೆಯನ್ನ ಮೆಜೆಸ್ಟಿಕ್ ಗೆ ಸಂಪರ್ಕ ಕಲ್ಪಿಸುವಂತ ಪ್ರಮುಖ ರಸ್ತೆ ಇದಾಗಿದೆ ಈ ರಸ್ತೆ ಇವತ್ತಿನಿಂದ ವಾಹನ ಸಂಚಾರಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಈ ಒಂದು ರಸ್ತೆ ಮೆಜೆಸ್ಟಿಕ್ ಗೆ ಸಂಪರ್ಕ ಕಲ್ಪಿಸುವಂತ ಪ್ರಮುಖವಾದ ಮುಖ್ಯ ರಸ್ತೆ ಇದಾಗಿತ್ತು ಏನು ವೈಟ್ ಟಾಪಿಂಗ್ ಮಾಡುವಂತ ನೆಪದಲ್ಲಿ ಸುಮಾರು 10 ತಿಂಗಳುಗಳ ಕಾಲ ಈ ಒಂದು ವೈಟ್ ಟಾಪಿಂಗ್ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಇವತ್ತು ವಾಹನ ಸಂಚಾರಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಏನು ಮೈಸೂರು ರಸ್ತೆಯಿಂದ ಹೊರಡುವಂತ ಒಂದು ಮೆಜೆಸ್ಟಿಕ್ ಗೆ ತಲುಪುವಂತ ವಾಹನಗಳು ಪ್ರಮುಖವಾಗಿ ಮೆಜೆಸ್ಟಿಕ್ ಗೆ ನೇರವಾಗಿ ಇದೊಂದೇ ರಸ್ತೆಯನ್ನ ಅವಲಂಬಿಸಿದ್ರು ಈ ಒಂದು ರಸ್ತೆ ಸಂಚಾರ ಮಾಡಿರೋದ್ರಿಂದ ಈಗ ವಾಹನ ಸವಾರರಿಗೆ ಒಂದೆಲ್ಲೋ ಒಂದಷ್ಟು ಸಮಯ ಉಳಿವಿಗಾಗಿ ಮೆಜೆಸ್ಟಿಕ್ಗೆ ಆರಾಮಾಗಿ ಹೋಗಬಹುದು ಅನ್ನುವಂಥದ್ದು ಮೊದಲಾಗಿ ಈ ಒಂದು ವೈಟ್ ಟಾಪಿಂಗ್ ಮಾಡುವಂತೆ ಈ ಒಂದು ರಸ್ತೆಯನ್ನ 10 ತಿಂಗಳ ಹಿಂದೆಯೇ ಕೂಡ ಕಾಮಗಾರಿಯನ್ನು ಶುರು ಮಾಡಿದ್ರು ಹಾಗಾಗಿ ಮೆಜೆಸ್ಟಿಕ್ಗೆ ಹೋಗಬೇಕು ಅಂದರೆ ಸುಮಾರು 4-5 ಕಿಲೋಮೀಟರ್ ಗಟ್ಟಲೆ ಸುತ್ತಾಟವನ್ನು ಮಾಡಿಕೊಂಡು ಮೆಜೆಸ್ಟಿಕ್ಗೆ ತಲುಪಬೇಕಾಗಿತ್ತು ಈಗ ವಾಹನ ಸಂಚಾರರು ಸ್ವಲ್ಪ ನಿಟ್ಟುಸಿರನ್ನ ಬಿಡುವಂತಾಗಿರುವಂಥದ್ದು ಏಕೆಂದರೆ ನೇರವಾಗಿ ಮೆಜೆಸ್ಟಿಕ್ಗೆ ಅಂದರೆ ಮೈಸೂರು ರಸ್ತೆಯಿಂದ ಮೆಜೆಸ್ಟಿಕ್ಗೆ ಸಂಪರ್ಕ ಕಲ್ಪಿಸುವಂತಹ ಪ್ರಮುಖ ರಸ್ತೆ ಇದಾಗಿರೋದ್ರಿಂದ ಈ ರಸ್ತೆಯಿಂದಾಗಿ ಈ ಒಂದು ರಸ್ತೆನ ಬಂದ್ ಮಾಡಿದ್ರಿಂದಾಗಿ ಹಲವಾರು ಟ್ರಾಫಿಕ್ ಜಾಮ್ಗಳಾಗಿರ್ಬೋದು ಹಲವಾರು ಸಮಸ್ಯೆಗಳನ್ನು ವಾಹನ ಸಂಚಾರರು ಎದುರಿಸ್ತಾ ಇದ್ರು ಏಕಾಏಕಿ ಇವತ್ತಿನಿಂದ ಏನು ವಾಹನ ಸಂಚಾರಕ್ಕೆ ಅನುವನ್ನು ಮಾಡಿಕೊಟ್ಟಿರೋದ್ರಿಂದ ಕೊಂಚ ಎಲ್ಲೋ ಒಂದು ಕಡೆ ವಾಹನ ಸವಾರು ಒಂದಿಷ್ಟು ನಿರಾಳರಾಗಿದ್ದಾರೆ ಅನ್ನುವಂಥದ್ದು ಮತ್ತು ಟ್ರಾಫಿಕ್ ಸಮಸ್ಯೆ ಎಲ್ಲೋ ಒಂಚೂರು ಅಂದರೆ ಈ ಒಂದು ಭಾಗದಲ್ಲಿ ಓಡಾಡುವಂತಹ ವಾಹನ ಅಂದರೆ ಮೆಜೆಸ್ಟಿಕ್ಗೆ ನೇರವಾಗಿ ಹೋಗುವಂತಹ ವಾಹನ ಸವಾರರು ಎಲ್ಲೋ ಒಂಚೂರು ಕಿಂಚಿತ್ತು ಟ್ರಾಫಿಕ್ಕನ್ನು ತಡಿಬಹುದು ಅನ್ನುವಂಥದ್ದಾಗಿರುವಂಥದ್ದು ಯಾಕಂದರೆ ಕಾಮಗಾರಿ 10 ತಿಂಗಳಿಂದ ನಡೀತಾ ಇತ್ತು ಈಗಾಗಲೇ ಕೂಡ ಏನು ಸಂಚಾರಕ್ಕೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಉಳಿದಂತೆ ಪಾದಾಚಾರಿ ಮಾರ್ಗಗಳಾಗಿರ್ಬೋದು ಎಡ ಮತ್ತು ಬಲಬದಿಗಳು ಇನ್ನೂ ಕೂಡ ಕಾಮಗಾರಿ ನಡೀತಾ ಇದೆ ಸುಮಾರು 15 ದಿನಗಳ ಕಾಲಾವಕಾಶ ಕೂಡ ತೆಗೆದುಕೊಂಡಿದ್ದಾರೆ ಸಂಪೂರ್ಣವಾಗಿ 15 ದಿನಗಳಾದ ನಂತರ ಸಂಪೂರ್ಣವಾದಂತಹ ಕಾಮಗಾರಿ ಈ ಒಂದು ಗುಡ್ ಸೈಡ್ ರೋಡ್ನಲ್ಲಿ ನಡೀತಾ ಇರುವಂಥದ್ದು ಇನ್ನು 15 ದಿನಗಳೊಳಗೆ ಏನು ಫುಟ್ಪಾತ್ ಆಗಿರ್ಬೋದು ಇನ್ನಿತರ ಏನು ಕಾಮಗಾರಿ ಉಳಿವಿದ್ದೋ ಎಲ್ಲವೂ ಕೂಡ ಮುಗಿಸ್ತಾರೆ ಅನ್ನುವಂಥದ್ದೇ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕ್ಯಾಮರಾ ಪರ್ಸನ್ ಸುದೇಶ್ ಜೊತೆ ಶಿವರಾನರಪುರ ರಾಜ್ ನ್ಯೂಸ್ ಕನ್ನಡ ಬೆಂಗಳೂರು